ಎಷ್ಟೋ ಒಂದು 45-49 ಸಾಲಿಗೆ ಇವತ್ತು ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟಿಂದ ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟರ್ ಕ್ಲಾಸು, ಬೇಕಾದಂಥ ಸೌಲಭ್ಯಗಳನ್ನು ಕೊಡ್ತಾ ಬರ್ತಾ ಇತ್ತು. ಬಾಂಬೆಯಲ್ಲಿ ಚಾರಿಟಿ ಮಾಡ್ಕೊಂಡು ಬರ್ತಾ ಇತ್ತು, ಮತ್ತು ನಮ್ಮ ಊರಲ್ಲಿ, ಮತ್ತು ಬೆಂಗಳೂರಲ್ಲಿ, ಮೂರು ಕಡೆ ಚಾರಿಟಿ ಮಾಡ್ಕೊಂಡು ಬರ್ತಾ ಇತ್ತು. ಮತ್ತು ಹಂತ ಹಂತವಾಗಿ ನಾವು ಕಲ್ತಂಥ, ನಾವು ಹುಟ್ಟಿದಂಥ ಈ ಸ್ಥಳಕ್ಕೆ ಜಾಸ್ತಿ ಕೊಡುಗೆ ಕೊಡಬೇಕನ್ನೋ ಕಾರಣಕ್ಕೆ ನಮ್ಮೂರಲ್ಲಿ ಜಾಸ್ತಿ ಚಾರಿಟಿ ಮಾಡಲಿಕ್ಕೆ ಶುರು ಮಾಡಿತು. ಆದರೆ ನಾವು ಕಲ್ತಂಥ ಶಾಲೆ 109 ವರ್ಷ ಆದರೂ ಅದು ಹಾಗೆ ಇದೆ ಅನ್ನೋದೊಂದು ಮನಸ್ಸಿನಲ್ಲಿ ನೋವಿತ್ತು. ಒಂದು 7 ವರ್ಷ ಮಧ್ಯೆ ಅದನ್ನು ದತ್ತು ತೊಗೊಳ್ಲಿಕ್ಕೆ ಹೋಗಿದ್ದೆ ನಾನು, ಬಟ್ ಅಲ್ಲಿ ಕೆಲವೊಂದು ಸ್ಲೈಡಿಯರು ಅದನ್ನು ಸ್ವಲ್ಪ ವಿರೋಧ ಮಾಡೋದ್ರಿಂದ ಬಿಟ್ಟುಬಿಟ್ಟೆ. ಆದರೆ ಈಗ ಮೊನ್ನೆ ಹಿರಿಯರಾದ ಅಡಿಗೆ ಮಾಸ್ಟರ್ ಮತ್ತು ಶ್ರೀಧರವರೆಲ್ಲ ಬಂದು ಮನಸ್ಸು ಮಾಡಬೇಕು, ತೊಗೊಳ್ಬೇಕಂದಾಗ ಪುನಃ ಅದಕ್ಕೆ ದತ್ತು ತಗೊಳ್ಳುವಂಥ ಒಂದು ಕಾರ್ಯ ಮಾಡಬೇಕಂತ ಮುಂದೆ ಬಂದೆ. ಅದೆಲ್ಲ ಈಗ ಕನ್ಫರ್ಮೇಶನ್ ಆಗಿ ಶಿವದೂತ ಗುಳಿಗ ನಾಟಕ ಆ ದಿನ ಇರ್ತದೆ. ಅದರ ಜೊತೆಗೆ ಈಗ ದತ್ತು ಸ್ವೀಕಾರಕ್ಕೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪ ಅವರು ಬರ್ತಿದ್ದಾರೆ, ಮತ್ತು ಶ್ರೀನಿವಾಸ ಪೂಜಾರು ಬರ್ತಾ ಇದ್ದಾರೆ, ನಮ್ಮ ಎಂ ಪಿ ಆರ್ ರಾಘವೇಂದ್ರ ಅವರು ಬರ್ತಿದ್ದಾರೆ, ಮತ್ತು ಗುರುಮೇ ಸುರೇಶ್ ಶೆಟ್ಟರು ಬರ್ತಾ ಇದ್ದಾರೆ, ಮತ್ತು ಸ್ಥಳೀಯ ಲೀಡರ್ಸ್ಗಳು ಎಲ್ಲರೂ ಬರ್ತಾ ಇದ್ದಾರೆ, ಮತ್ತು ಕೃಷ್ಣಮೂರ್ತಿ ಮಂಜವರು ಸಹ ಈ ಕಾರ್ಯಕ್ರಮಕ್ಕೆ, ಯಾಕಂದರೆ ಅವರು ತುಂಬ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ, ಅಂಥವರು ಆ ಸ್ಟೇಜಲ್ಲಿ ಇರಬೇಕಮ್ಮ ನಮ್ಮ ಆಸೆ ಇತ್ತು, ಅವರು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವರೆಲ್ಲ ಬಂದು ಆ ಗೌರವ ಆ ದತ್ತು ಸ್ವೀಕಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಬೇಕಂತ ಅವರಿಗೆಲ್ಲರಿಗೂ ಮನವಿ ಮಾಡಿದ್ದೇನೆ. ಎಲ್ಲರೂ ಮನಸ್ಪೂರ್ವಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ, ಯಾಕೆಂದರೆ ಗೌರ್ಮೆಂಟ್ ಶಾಲೆ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಒಂದು ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ದಂಗೆ. ನಾ ಎಲ್ಲೇ ಹೋದರೂ ಹೇಳ್ತೇನೆ, ನಾವು ಹುಟ್ಟಿದಂಥ ಸ್ಥಳ, ನಾವು ಕಲ್ತಂಥ ಶಾಲೆ ನಾವು ಯಾವತ್ತೂ ಮರೆಯಬಾರ್ದು. ಅದಕ್ಕೆ ಎಷ್ಟಾಗುತ್ತೆ ಅಷ್ಟೇ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಗೆ ಹೇಳ್ತಾರೆ, ಹಾಗೆ ನಾವು ಎಲ್ಲಿ ಹುಟ್ಟಿದ್ದೇವೆ ಅಲ್ಲಿ ನಾವು ದುಡ್ದ ಹಣದಲ್ಲಿ ಎಷ್ಟು ಜನರ ಕಣ್ಣೀರು ಒರೆಸ್ಲಿಕ್ಕಾಗತ್ತೆ, ಎಷ್ಟು ಜನರಿಗೆ ಸಹಾಯ ಮಾಡಲಿಕ್ಕಾಗತ್ತೆ, ಎಷ್ಟು ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗತ್ತೆ, ನಾವು ಮಾಡಬೇಕು. ಆದ್ದರಿಂದ March 5 ನಡೆಯುವ ಈ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದಂಥ ನೀವೆಲ್ಲರೂ ಬಂದು ಸಹಕರಿಸಬೇಕು. ಆ ಶಾಲೆಯನ್ನು ನಾವು ಒಂದು ನಮ್ಮ 5 ವರ್ಷಕ್ಕೆ, ಈಗ ನಾವು ಟೆಂಪ್ರವರಿ ಗೌರ್ಮೆಂಟಿಂದ ಅದೇ ಅಗ್ರಿಮೆಂಟ್ ಆಗಿದೆ, 5 ವರ್ಷಕ್ಕೆ ದತ್ತು ಸ್ವೀಕಾರ ಅಂತ. 5 ವರ್ಷದವರೆಗೆ ನನ್ನ ಕೈಯಲ್ಲಾದ ನಾನು ಆಲ್ಮೋಸ್ಟ್ ಈಗ ಬಸ್ಸಿಗೆ ಮತ್ತು ಇಂಗ್ಲೀಷ್ ಟೀಚರು, ಬಸ್ಸು ಮತ್ತು ಶಾಲೆಯ ಮೈದಾನವನ್ನು ಡೆವಲಪ್ಮೆಂಟ್ ಮಾಡೋದ್ರಿಂದ ಹಿಡಿದು ಶಾಲೆಗೆ ಲೈಬ್ರರಿ ಬೇಕು, ಲ್ಯಾಬ್ ಬೇಕು, ಕಂಪ್ಯೂಟರ್ ಕ್ಲಾಸ್ ಬೇಕು, ಇದೆಲ್ಲವನ್ನು ಮಾಡಿ ಫಸ್ಟ್ ಇಯರಲ್ಲಿ ನಾವು ಇಟ್ಟಿದ್ದು ಒಂದು 7 ಪಾಯಿಂಟ್ ಇದೆ. ಕಂಪ್ಯೂಟರ್ ಕ್ಲಾಸ್ ಇದೆ, ಲ್ಯಾಬ್ ಇದೆ, ಲೈಬ್ರರಿ ಇದೆ, ಮೈದಾನ ಡೆವಲಪ್ಮೆಂಟಿಗೆ, ಮತ್ತು ಬಸ್ಸು, ಮತ್ತು ಸ್ಮಾರ್ಟ್ ಕ್ಲಾಸು, ಮತ್ತು ಇಂಗ್ಲೀಷ್ ಟೀಚರ್, ಈ ಫಸ್ಟ್ ಇಯರಲ್ಲಿ ಈ ಆಪ್ಷನ್ ಇಟ್ಟಿದ್ದೇವೆ. ಮತ್ತು ಸ್ವಲ್ಪ ಗೌರ್ಮೆಂಟಿಂದನೂ ಸಪೋರ್ಟ್ ತಗೊಂಡು ದೊಡ್ಡ ರೀತಿಯಲ್ಲಿ ಒಂದು ಹೈಟೆಕ್ ಸ್ಕೂಲ್ ಆಗಬೇಕಂದ್ರೆ ನಮ್ಮದೊಂದು ಆಸೆ. ಅದನ್ನು ನೋಡಿ ಇನ್ನೊಂದು 4 ಉದ್ಯಮಿ ಇನ್ನೂ ಹೆಚ್ಚಿನ ಶಾಲೆಗಳು ದತ್ತು ತಗೊಳ್ಬೇಕು ಅನ್ನೋದೇ ನಮ್ಮ ಆಸೆ ಆಗಿತ್ತು. ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕಳೆದ 7 ವರ್ಷಗಳಿಂದ ಅಧಿಕಾರ ಸ್ವೀಕರಿಸಿ ನನ್ನ ಕರ್ತವ್ಯ ಚೆನ್ನಾಗಿ ಮಾಡ್ತಾ ಇದ್ದೇನೆ. ನನಗೂ ಆ ಶಾಲೆಗೂ ಸಂಬಂಧ ಇದೆ. ನಾನು ಆ ಶಾಲೆಯ ಬಿಜುಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಕಲಿತು ನಾನು ಅಧ್ಯಾಪಕ ವೃತ್ತಿಯಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಕೊನೆಗೆ ನನಗೆ ಮುಖ್ಯ ಶಿಕ್ಷಕನಾಗಿ ಬರ್ತಿ ಬಂದಾಗ ಹಲವಾರು ಶಾಲೆಯವರು ನೀವು ಬನ್ನಿ ಬನ್ನಿ ಅಂತ ನನ್ನನ್ನು ಇನ್ವೈಟ್ ಮಾಡಿದರು. ಆದರೆ ನಾನು ಕಲಿತಂಥ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮಾಡಬೇಕನ್ನೋ ಒಂದು ಕನಸು ಹೊತ್ತು ಈ ಶಾಲೆಗೆ ಕಳೆದ 1 ವರ್ಷ 10 ತಿಂಗಳಿಂದ ಮುಖ್ಯ ಶಿಕ್ಷಕನಾಗಿ ನನ್ನ ಕೈಲಾದಷ್ಟು ದುಡಿತಾ ಇದ್ದೇನೆ. ನಾನು ಬಂದವನೇ ಮೊದಲು ನಮ್ಮ ಗೋವಿಂದ ಬಾಬು ಪೂಜಾರಿಯವರ ಆಫೀಸಿಗೆ ಹೋಗಿ ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ. ಅವರು 7 ವರ್ಷ ಹಿಂದೆ ನಮ್ಮ ಶಾಲೆ ತೆಗೆದುಕೊಡ್ತಾಯಿದ್ದು ಅಂದರು. ಆಮೇಲೆ ಅದು ಬಿಟ್ಟು ಹೋದ ವಿಷಯ ನನಗೆ ಗೊತ್ತಿತ್ತು. ಏನಾದರೂ ಮುಖ್ಯ ಶಿಕ್ಷಕನಾಗಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇತ್ತೀಚೆಗೆ ತುಂಬ ಕಡಿಮೆ ಆಯಿತು. ಕಾರಣ ಅಕ್ಕಪಕ್ಕದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಭಾವ, ಹಾಗಾಗಿ ತಮ್ಮ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಬೇಕೆನ್ನುವ ನಿಟ್ಟಿನಲ್ಲಿ ಪೋಷಕರು ಒಂದು ತಮ್ಮ ಮಕ್ಕಳು ವಾರದ ಮೂಲಕ ಬೇರೆ ಬೇರೆ ಶಾಲೆ ಕಳಿಸ್ತಾ ಇದ್ದಾರೆ. ಆದರೆ ನಮ್ಮ ಶಾಲೆ ಎಜುಕೇಷನ್ ಶಿಕ್ಷಣ ಇಲಾಖೆಯಲ್ಲಿ ಚೆನ್ನಾಗಿದೆ, ಬಟ್ ಮಕ್ಕಳಿಗೆ ವಾಹನ ವ್ಯವಸ್ಥೆ ಬೇಕು, ಬೇರೆ ಬೇರೆ ರೀತಿಯಲ್ಲಿ ತನ್ನ ಮಕ್ಕಳು ಚೆನ್ನಾಗಿರಬೇಕನ್ನೋ ನಿಟ್ಟಿನಲ್ಲಿ ವಾಹನದಲ್ಲಿ ಕಳಿಸ್ತಾ ಇದ್ದರು. ಅದನ್ನು ಮನಗಂಡಂತೆ ನಾನು ಗೋವಿಂದಬಾಬು ಇದ್ದರೆ ನಮ್ಮ ಶಾಲೆಗೆ ಒಂದು ಹೊಸ ವಾಹನ ಆಗಬೇಕು. ಅಷ್ಟೇ ಅಲ್ಲ, ಸರ್ಕಾರ ನಮಗೆ ಇತ್ತೀಚೆಗೆ ಶಾಲೆಗೆ ಬೇಕಾದಷ್ಟು ಸವಲತ್ತು ಮಾಡಿ ಕೊಡ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಆಂಗ್ಲ ಮಾಧ್ಯಮದಲ್ಲಿ ನಮ್ಮ ಶಾಲೆಯು ಸರ್ಕಾರಿ ಶಾಲೆಯು ಬೆಳಿಬೇಕನ್ನೋದು ನನ್ನ ಕನಸು. ಹಾಗಾಗಿ ಕನ್ನಡ ಮಾಧ್ಯಮ ಶಾಲೆ ಕನ್ನಡದೊಂದಿಗೆ ಜೊತೆ ಜೊತೆಯಾಗಿ
ಎಲ್ ಕೆ ಜಿಯಿಂದ 7ನೇ ತರಗತಿವರೆಗೂ ಆಂಗ್ಲ ಮಾಧ್ಯಮ ಬೋಧಿಸಬೇಕಾದ್ರೆ ಸರ್ಕಾರದ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಗೋವಿಂದ ಬಾಬು ಜಾರ್ತ ಕೇಳಿಕೊಂಡ ಮೇರೆಗೆ ಈ ವರ್ಷ 7 ಜನ ಶಿಕ್ಷಕರನ್ನು ವಿಶೇಷವಾಗಿ BSc ಬಿ ಎಡ್ ಬಿ ಎ ಬಿ ಎಡ್ ಆದಂಥ ಶಿಕ್ಷಕರನ್ನು ಹಾಕ್ಕೊಂಡು ಚೆನ್ನಾಗಿ ಕನ್ನಡದೊಂದಿಗೆ ಆಂಗ್ಲ ಮಾಧ್ಯಮ ಪ್ರಾರಂಭಿಸಿ ಇನ್ನಷ್ಟು ಮಕ್ಕಳ ಸಂಖ್ಯೆ ಆಗಬೇಕು. ತನ್ಮೂಲಕ ಶಾಲೆಯ ಕಟ್ಟಡ ಇನ್ನಿತರ ಭೌತಿಕ ಸವಲತ್ತುಗಳನ್ನು ಇವ್ರ ಮೂಲಕ ಮಾಡಿಸ್ಕೊಳ್ಬೇಕಂತಿದೆ. ಹಾಗಾಗಿ ಗೋವಿಂದ ಬಾಬು ಪೂಜಾರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರೀತಿಪೂರ್ವಕವಾದಂಥ ಅಭಿನಂದಿಸಲೊಂದಿಗೆ ಅವರನ್ನು ಸದಾ ಒಂದಿಗೆ ನಮ್ಮ ಶಿಕ್ಷಕರನ್ನು ಮತ್ತು ಶಿಕ್ಷಣ ಇಲಾಖೆ ಸದಾ ಅವರೊಂದಿಗೆ ಬೆನ್ನೆಲುಬಾಗಿ ನಾವಿದ್ದೇವೆ ಮತ್ತು ಆ ಕಲಿತಂಥ ಶಾಲೆಗೆ ಅವರು ಕೊಡುವಂಥ ದೇಣಿಗೆ ಮಹತ್ತರವಾದಂಥ ಅಂತ ಹೇಳ್ತಾ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತ ಮತ್ತು ಅಭಿನಂದಿಸಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ನಾನು ಬರುವಾಗ 72 ವಿದ್ಯಾರ್ಥಿಗಳಿದ್ದರು. ಕಳೆದ ವರ್ಷವೇ ನಾನು ಸಾರ್ವಜನಿಕರ ಮತ್ತು SMC ಮೂಲಕ LKG UKG ಮಾಡಿದ್ದು ಪ್ರಾರಂಭಿಸಿದೆ. ಆ ಕಾರಣಕ್ಕಾಗಿ ಈ ವರ್ಷ ನಮ್ಮ ಒಂದನೇ ತರಗತಿಗೆ 17 ಜನ ವಿದ್ಯಾರ್ಥಿಗಳು ಎಷ್ಟೇ ಸೇರಿದ್ವು, ಕೇವಲ 4-5 ಮಕ್ಕಳು ಸೇರುವಂಥ ಇದ್ದರು. ಆಂಗ್ಲ ಮಾಧ್ಯಮ UKG ಮಾಡೋಕ್ಕಾಗಿ ಒಂದನೇ ತರಗತಿಗೆ ಹೆಚ್ಚು ಅಡ್ಮಿಷನ್ ಆಯಿತು. ಆ ಒಂದು ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿ ನಮ್ಮ ಶಾಲೆ ಉಳಿಸ್ಕೊಳ್ಬೋದು. ಈಗ 94 ಮಕ್ಕಳಿದ್ದಾರೆ, 94 ಮಕ್ಕಳಿಂದ 109 ವರ್ಷ ಇದೆ ಸರ್. ಅಂತೂ ತುಂಬ ಉತ್ತಮವಾದ ಆಟದ ಮೈದಾನ ಇದೆ. ಬೇರೆ ಬೇರೆ ಶಾಲೆಯವರು, ಬೇರೆ ಬೇರೆ ಟ್ರಸ್ಟರ್ನವರು ನಮ್ಮ ಶಾಲೆ ಶಾಲೆಯ ಸ್ಟ್ರೆಂತ್ ಜಾಸ್ತಿ ಮಾಡೋದು ಅವ್ರ ಕೆಲಸ ಅಲ್ಲ, ಮಾಸ್ಟರ್ ಮತ್ತೆ ಅದಕ್ಕೆ ನೀವೇನ್ ನಾವು ಈಗ ಗೋವಿಂದ ಬಾಬುಜಿ ಅವರ ದತ್ತು ತೆಗೆದುಕೊಂಡ ಮೇಲೆ ಅವರ ಸಹಭಾಗಿತ್ವದೊಂದಿಗೆ ನಮ್ಮ SMC ಹಳೆ ವಿದ್ಯಾರ್ಥಿ ಸಂಘದವರೊಂದಿಗೆ ಪೋಷಕರೊಂದಿಗೆ ಮನೆ ಮನೆ ಭೇಟಿ ಮಾಡ್ತೇವೆ. ನಮ್ಮೂರಷ್ಟೇ ಅಲ್ಲ, ಅಕ್ಕಪಕ್ಕದ ಆಸಕ್ತ ನಮ್ಮ ಶಾಲೆಗೆ ಬರ್ತಕ್ಕಂಥ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಆಸಕ್ತ ವಿದ್ಯಾರ್ಥಿಗಳ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮಲ್ಲಿ ಬರಬೇಕು ಕಡ್ಡಾಯ ಮಾಡಿ ಮಾಡ್ತಾ ಇಲ್ಲ. ಯಾರಿಗೆಲ್ಲ ನಮ್ಮಲ್ಲಿ ಇಷ್ಟಿಷ್ಟು ವ್ಯವಸ್ಥೆಗಳಿದೆ, ಉಚಿತವಾದ ಶಿಕ್ಷಣ ಇದೆ, ವಾಹನ ಉಚಿತವಾಗಿದೆ, ಆಂಗ್ಲ ಮಾಧ್ಯಮ ನಾವು ಮಾಡ್ತಾ ಇದ್ದೀವಿ ಖಾಸಗಿ ಶಾಲೆ ಹಾಗೆ ನಮ್ಮಲ್ಲೂ ಮಾಡ್ತಾ ಇದ್ದೇವೆ, ಈ ಒಂದು ಜನರಿಗೆ ಹೇಳೋದ ಮೂಲಕ ಮನೆ ಭೇಟಿ ಮಾಡ್ತೇವೆ. ಮನೆ ಭೇಟಿ ಮಾಡಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಒಂದು ಪ್ರಯತ್ನ ನಮ್ಮದಿದೆ. ನಮ್ಮ ಶಾಲೆಯನ್ನು ನೀವು ದತ್ತಕ ತೆಗೆದುಕೊಳ್ಳಿ ಅಂತಂದಲ್ಲಿ ಹೇಳದಂಥ ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ ಅವರು ದತ್ತಕ ತೆಗೆದುಕೊಳ್ಳಿಕ್ಕೆ ಮುಂದಾಗಿ ಬಂದಿದ್ದರು. ದತ್ತು ಪ್ರಕ್ರಿಯೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಜನಗಳಿಗೆ ಸ್ವಲ್ಪ ಅದರ ಬಗ್ಗೆ ಅರಿವು ಕಡಿಮೆ ಇದ್ದ ಕಾರಣಕ್ಕೆ ಆ ಸಂದರ್ಭದಲ್ಲಿ ಒಂದು 7 ವರ್ಷದ ಹಿಂದೆ ದತ್ತು ಪ್ರಕ್ರಿಯೆ ಸ್ವಲ್ಪ ಹಿನ್ನಡೆ ಆಯಿತು. ಈಗ ಇಡೀ ಊರಿನ ಜನ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ನಾವು ಜೊತೆಲೆಲ್ಲ ಕಲಿತವರು ಎಲ್ಲ ಗೋವಿಂದ ಪೂಜಾರ ಜೊತೆ ನಿಂತು ಈ ಒಂದು ದತ್ತು ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಕೈ ಜೋಡಿಸಿಬಿಟ್ಟು ಆ ಶಾಲೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸೋ ಬಗ್ಗೆ ಸರ್ಕಾರದಿಂದ ಮತ್ತು ಬೇರೆ ಬೇರೆ ವಿಧದಲ್ಲಿ ಏನೇನು ತರಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಮತ್ತು ಆ ಶಾಲೆಯಲ್ಲಿ ಈಗಾಗಲೇ ಸ್ಥಳದ ಅವಕಾಶಗಳು ತುಂಬ ಇದೆ. ಒಂದು ದೊಡ್ಡ 60 ಯಾರ್ಡ್ಸ್ ಗ್ರೌಂಡ್ ಇದೆ. ಸುಮಾರು ಖಾಸಗಿ ಶಾಲೆಗಳಿಂದ ಹಿಡಿದು ಸರ್ಕಾರಿ ಶಾಲೆಗಳು, ಉಪ್ಪಂದ ಹೈಸ್ಕೂಲು, ಸಂದೀಪನ್ ಸ್ಕೂಲ್ ಇರ್ಬೋದು, ಸುಭದ್ರ ಸ್ಕೂಲ್ ಇರ್ಬೋದು, ಮತ್ತು ವಿವೇಕಾನಂದ ಸ್ಕೂಲ್ ಇರ್ಬೋದು, ಅಕ್ಕಪಕ್ಕದ ಎಲ್ಲ ಸ್ಕೂಲ್ನವರು ಆ ಮೈದಾನವನ್ನು ಅವಲಂಬಿಸ್ಕೊಂಡಿದ್ದಾರೆ. ತುಂಬ ಸ್ಥಳದ ಅವಕಾಶಗಳು ಇರೋದ್ರಿಂದ ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ ಮಾಡಿ ಮಕ್ಕಳನ್ನು ಬಿಲ್ಡಿಂಗು ಮತ್ತು ಒಳ್ಳೆ ಶಿಕ್ಷಕರನ್ನು ಹಾಕಿಬಿಟ್ಟು ವಾಹನಗಳನ್ನು ಹಾಕಿ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟರೆ ಈಗೆಲ್ಲ ಆಂಗ್ಲ ಮಾಧ್ಯಮದ ವ್ಯಾಮೋಹಕ್ಕೆ ಹೋದಂಥ ಪೋಷಕರಿಗೆ ನಮ್ಮಲ್ಲಿ ಆಂಗ್ಲ ಮಾಧ್ಯಮ ವ್ಯವಸ್ಥೆ ಸಿಗುವುದಾದರೆ ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತಂದರೆ ನಾವೆಲ್ಲ ಮನಗಂಡು ಗೋವಿಂದ ಪೂಜಾರಿಗೆ ಎಲ್ಲ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅವ್ರ ಜೊತೆ ಸಂಪೂರ್ಣ 5 ವರ್ಷ ಅವ್ರಿಗೇನು ಪರ್ಮಿಷನ್ ಸಿಕ್ಕಿದೆ ಆ 5 ವರ್ಷದ ಅವಧಿಯಲ್ಲಿ ಅವ್ರ ಜೊತೆ ನಾವು ಕೈ ಜೋಡಿಸ್ತೇವೆ. ಮುಂದೂ ಕೂಡ ಅದನ್ನು ಅವರೇ ಮುಂದುವರ್ಸ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಒಂದು ಸೂಚನೆ ಮತ್ತು ಅವ್ರ ಜೊತೆ ನಿಲ್ಲುವಂಥ ಕೆಲಸವನ್ನು ಎಲ್ಲ ನಾವು ಮುಂದಿನಿಂದ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರ ಸಹಕಾರ, ಮಾಧ್ಯಮದವ್ರ ಸಹಕಾರನೂ ಬೇಕು. ಇವತ್ತು ಗೋವಿಂದ ಪೂಜಾರರು ಬಂದಿದ್ದಾರೆ, ಎಲ್ಲ ಶಾಲೆಯ ವ್ಯವಸ್ಥೆಯೂ ಇದೇ ರೀತಿಯಲ್ಲಿದೆ. ಹಾಗಾಗಿ ಗೋವಿಂದ ಪೂಜಾರರಾಗಿ ಎಲ್ಲರೂ ಮುಂದೆ ಬಂದು ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮುಂದಿನಿಂದಲಾಗಲಿ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಒಂದು ಇಷ್ಟ ಇದೆ.